ಕತೆ, ಚಿತ್ರಕತೆ, ಸಂಭಾಷಣೆ, ಸಾಹಿತ್ಯ ಎಲ್ಲ ಭಟ್ರು ಹೇಳ್ಬಿಟ್ಟಿದ್ದಾರೆ. ಅವರೆಲ್ಲ ಹೇಳಿದ್ಮೇಲೆ ನಂದೇನು ಇದೆ ಅಲ್ವಾ, ಇನ್ನೇನು ಉಳಿದಿದೆ ಅಂತ ಹೇಳೋದು. ಈ ಹಾಡನ್ನು ಫಸ್ಟ್ ಕೇಳಿಸ್ದಾಗ, ಭಟ್ರು ಕೇಳಿದಾಗ ನನಗೆ ನೆನಪು ಬಂದಿತ್ತು ಮುಂಗಾರು ಮಳೆ. ಅನಿಸುತ್ತಿದೆ ಯಾಕೋ ಇಂದು ಅಲ್ವಾ, ನೀನೇನೆ ನನ್ನವಳೆ ಎಂದು. ಆ ಇದು ನನಗೆ ಸಡನ್ನಾಗಿ ಫೀಲ್ ಆಯಿತು. ಈ ಫಸ್ಟ್ ಹಾಡಿದ್ದು, ಫಸ್ಟ್ ಹಾಡಿದ್ದು ಕೇಳಿಸಿದಾಗ ನಾನು ಭಾಳ ಇಂಪ್ರೆಸ್ ಆಯಿತು. ಇಂಪ್ರೆಸ್ ಆದ ತಕ್ಷಣ ನಾನು ಬಹುತೇಕ ಈ ಚಿತ್ರದಲ್ಲಿ ಹಾಡುಗಳು ಹಿಟ್ ಆಗ್ತವೆ ಅಂತ ನನಗೆ ಅನಿಸ್ತು. ಯಾಕೆಂದರೆ ಫಸ್ಟ್ ಇಂಪ್ರೆಷನ್ ಆಲ್ವೇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಸೊ ಆ ಇಂಪ್ರೆಷನ್ ಆಯಿತು. ಆವಾಗ ನಾನು ದರ್ಶನ್ ಅವ್ರಿಗೆ ಕಳಿಸಿದೆ ಹಾಡನ್ನು. ದರ್ಶನ್ ಅವ್ರಿಗೆ ಕಳಿಸಿದ ತಕ್ಷಣ ಅವರು ತುಂಬ ಇಷ್ಟಪಟ್ಟರು, ತುಂಬ ಚೆನ್ನಾಗಿದೆ. ರಚಿತಾರಾಮ್ ಕಳಿಸ್ದೆ, ಆಮೇಲೆ ನಮ್ಮ ಬ್ರದರ್ ಅಮೇರಿಕಕ್ಕೆ ಕಳಿಸ್ತಾ ಇದ್ರು. ಅಲ್ಲಿಂದನೂ ವೆರಿ ಗುಡ್ ರೆಸ್ಪಾನ್ಸ್ ಬಂತು. ಅಲ್ಲಿ ನಮ್ಮ ಅಶೋಕ್ ತುಂಬ ಚೆನ್ನಾಗಿದೆ, ಭಾಳ ಒಳ್ಳೆ ಹಾಡು ಅಂತ. ಆ ಹಾಡು ನಿಜಕ್ಕೂ ಒಂದು ಹಾರ್ಟ್ ಟಚಿಂಗ್, ಹಾರ್ಟ್ ಟಚಿಂಗ್ ಇರೋಂಥ ಒಂದು ಹಾಡು. ತಮಗೆಲ್ಲರಿಗೂ ಈಗಾಗಲೇ ಅನುಭವಿಸಿದ್ದೀರಿ, ಈಗ ಹಾಡನ್ನು ನೋಡಿ ಅನುಭವಿಸಿದ್ದೀರಿ. ಅವ್ರವ್ರಿಗೆ ಗೊತ್ತು ಯಾರ್ಯಾರು ಹಾರ್ಟ್ ಎಷ್ಟೆಷ್ಟು ಟಚ್ಚಾಗಿದ್ದಾವೆ ಅಂತ ಅಲ್ವಾ. ಬಡ ಹೃದಯ ಇದ್ರೆ ನಿಂದು ಮುಗಿದಿದೆ ಬಿಡು. ಅದಕ್ಕೆ ವಾಸು ಸೀನಿಯರ್ ಮಾರ್ಪಿ. ನಾವು ಅವ್ರ ಮೊದ್ಲಿಂದನು ಬಹಳ, ಇವರು ಜೋಗಿ, ಉದಯ ಮರಕಿನಿ, ಶೆಣೆ, ನಮ್ದೆಲ್ಲ ಒಂದು ಟ್ರೂಪ್ ಇತ್ತು. ನಮ್ದೆಲ್ಲ ಅವಾಗಿಂದನು ಒಂದು ಟ್ರೂಪು. ಹಾಗಾಗಿ ಸ್ವಲ್ಪ ವಾಸು ಹತ್ರ ಸಲ್ಲಿಗೆ ತಗೊಂಡು ಹೇಳಿದೆ ಅಷ್ಟೇ. ಎಲ್ಲ ವಾಸು ಸಿಕ್ಕಾಪಟ್ಟೆ ಹಾಡೆಲ್ಲ ಕಡಿಮೆ ಮಾಡಿದ್ದಾರೆ ಮೊದಲ ಹಾಡಿ. ಸೊ ಈಗ ಚಿತ್ರ ರೆಡಿ ಆಗಿದೆ. ಮೂರನೇ ಹಾಡು ಇವತ್ತು ನಾವು ರಿಲೀಸ್ ಮಾಡಿದ್ವಿ. ಎರಡು ಸಾಂಗ್ ಕೂಡ ಹಿಟ್ ಆಗಿದೆ. ಮೂರನೇ ಸಾಂಗ್, ಇನ್ನೊಂದು ಸಾಂಗ್ ರಿಲೀಸ್ ಆಗುತ್ತೆ ಅಂತ ಕಾಣ್ತದೆ ಬಿಫೋರ್ ರಿಲೀಸು. ಆಮೇಲೆ ಇದಕ್ಕಿಂತ ಹೆಚ್ಚಾಗಿ 1ನೇ ತಾರೀಕು ನಾವೊಂದು ಇವೆಂಟ್ ಇಟ್ಕೊಂಡಿದ್ದೀವಿ ರಾಣೆಬೆನ್ನೂರಲ್ಲಿ. ಅವತ್ತು ಟ್ರೈಲರ್ ರಿಲೀಸು. ದರ್ಶನ್ ಅವರು ಕೂಡ ರಾಣೆಬೆನ್ನೂರಿಗೆ ಬರ್ತಾ ಇದ್ದಾರೆ. ಅವತ್ತು ಒಂದು ಉತ್ಸವ ಥರ ರಾಣೆಬೆನ್ನೂರು ಈಗಾಗಲೇ ಸಜ್ಜುಗೊಳ್ತಾ ಇದೆ. ರಾಣೆಬೆನ್ನೂರಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಅಂದ ತಕ್ಷಣ ಅಲ್ಲಿ ಬಹಳ ಖುಷಿಯಾಗಿದ್ದಾರೆ ಜನ. ನಾವು ದಾವಣಗೆರೆ ಅಥವಾ ಫಸ್ಟ್ ಅಂದ್ಕೊಂಡಿದ್ದು ದಾವಣಗೆರೆ ಅಥವಾ ಹುಬ್ಳಿ ಅಂತ. ದರ್ಶನ್ ಅವ್ರು ಬೇಡ, ದಾವಣಗೆರೆ ಭಾಳಷ್ಟು ಆಗಿದ್ದಾವೆ, ಹುಬ್ಳಿನೂ ಬೇಡ, ಇನ್ನೆಲ್ಲರೂ ಬೇರೆ ಕಡೆ ಮಾಡಿ ಅಂದರು. ಇನ್ ಬಿಟ್ವೀನ್ ಹಾವೇರಿ ಅಂದ್ಕೊಂಡೆ. ಹಾವೇರಿಯಲ್ಲಿ ಏನಾಗುತ್ತೆ, ಅವತ್ತು ನವಂಬರ್ 1 ಇರೋದ್ರಿಂದ 1 ಗಂಟೆವರೆಗೂ ಆ ಸ್ಟೇಡಿಯಮಲ್ಲಿ ಕಾರ್ಯಕ್ರಮಗಳು. ಸೊ ನಮಗೆ ಈಗ ಸ್ಟೇಜ್ ಹಾಕ್ಲಿಕ್ಕೆ 3 ದಿವಸ ಬೇಕು ಅದಕ್ಕೆ. ಸೊ ಹಾಗಾಗಿ ರಾಣೆಬೆನ್ನೂರು ಸ್ಟೇಡಿಯಂ ಬೆಟರ್ ಅಂತೇಳಿ ಮುನ್ಸಿಪಲ್ ಸ್ಟೇಡಿಯಮ್ನ ಸೆಲೆಕ್ಟ್ ಮಾಡಿ 1ನೇ ತಾರೀಕು ನಾವು ಒಂದು ಇವೆಂಟನ್ನು ಮಾಡಿ 10ನೇ ತಾರೀಕು ನೀವೆಲ್ಲ ಭಾಳಷ್ಟು ನಿರೀಕ್ಷೆ ಮಾಡಿದಂಥ ಸಿನಿಮಾನ ಗರಡಿನ ತೋರಿಸ್, ನಿಮಗೂ ಕೂಡ ತೋರಿಸೋದ್ರ ಜೊತೆಗೆ ನಾಡಿನ ಜನತೆಗೂ ಕೂಡ ತೋರಿಸ್ತಾ ಇದ್ದೀವಿ. ಈಗಾಗಲೇ ಭಾಳಷ್ಟು ಮಾತಾಡ್ಬಿಟ್ಟಿದ್ದೀವಿ, ಪುನಃ ಮಾತಾಡ್ಕೊಂಡು ಹೋದ್ರದಕ್ಕೆ ಅರ್ಥ ಇಲ್ಲ. ಈ ಸಾಂಗ್ ಭಾಳಷ್ಟು ಮೆಲೋಡಿ ಇರೋದ್ರಿಂದ ಭಾಳಷ್ಟು ಜನರಿಗೆ, ಯಾಕೆಂದರೆ ಪ್ರತಿಯೊಬ್ಬರು ಅವರವ್ರ ದೃಷ್ಟಿಯಲ್ಲಿ ಈ ಸಾಂಗನ್ನು ಕೇಳೋಂಥದ್ದಾಗಲಿ ನೋಡೋಂಥದ್ದು ಹೇಳಿ ಕೇಳೋಂಥದ್ದು ಇರ್ತದೆ. ಒಂದು ಹಾಡನ್ನು ಕೇಳುವಾಗ ತನಗೆಲ್ಲೋ ಒಂದು ಕಡೆ ಯಾವುದೋ ಇದರಲ್ಲಿ ಒಂದು ಟಚ್ ಆಗುತ್ತೆ ಅನ್ನೋಂಥ ಭಾವನೆ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ ಅಂತೇಳಿ ನನಗನ್ಸಿದೆ.